Hey guys, welcome to Vedant Patishale. Thank you so much for your subscriptions. Sara subscribe markoli dira tumane thank you. Yar yar first time nama channel na visit martta idira subscribe markoli. Subscribe madida nantara bell icon na click madodna mari bedi. Yake antandre Vedant Patishale kadinda hako pratiyondu video galu nimge sigbeku antandre neevu bell icon na click madbekagutte. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ಅದಕ್ಕೆ ಲೈಕ್ಸ್ ಅನ್ನು ಪ್ರೊವೈಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾ ಇದ್ದಾರೆ ಅವರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಓಕೆ, ಇವತ್ತು ನಾನು ನಿಮ್ಮ ಜೊತೆ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದ ಬಹುಮುಖ್ಯವಾದ ಒಂದು ಟಾಪಿಕನ್ನು ತೊಗೊಂಡು ಬಂದಿದ್ದೀನಿ. ಅದು ರೂಟ್ಗಳಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಕ್ಯೂಬ್ ರೂಟ್ ಆಗಿರಬಹುದು, ಇಲ್ಲ ಸ್ಕ್ವಯರ್ ರೂಟ್ ಆಗಿರಬಹುದು. ಸೊ ನಿಮಗೇನಾದರೂ ಸ್ಕ್ವಯರ್ ರೂಟ್ ಕಂಡುಹಿಡಿಯೋದು ಹೇಗೆ, ಇಲ್ಲ ಸ್ಕ್ವಯರ್ ಮಾಡೋದು ಹೇಗೆ, ಕ್ಯೂಬ್ ರೂಟ್ ಕಂಡುಹಿಡಿಯೋದಕ್ಕೆ ಅಥವಾ ಕ್ಯೂಬ್ಸ್ ಅದನ್ನು ಯಾವ ರೀತಿ ಫೈಂಡ್ ಮಾಡೋದು ಅಂತದನ್ನ ಗೊತ್ತಿಲ್ಲ ಅಂತ ಪಕ್ಷದಲ್ಲಿ ದಯವಿಟ್ಟು ಸ್ವಲ್ಪ ಗಮನ ಕೊಡಿ. ಇಲ್ಲಿ ಐ ಅಂತ ಒಂದು ನಿಮಗೆ ಮೆಸೇಜ್ ಪಾಪಪ್ ಆಗ್ತಾ ಇದೆ. ಆ ಒಂದು ಲಿಂಕ್ನ ಮೇಲೆ ಅಥವಾ ಆ ಒಂದು ಮೆಸೇಜ್ನ ಮೇಲೆ ಕ್ಲಿಕ್ ಮಾಡಿ ನಿಮಗೆ ನಾನು ಬಾಟ್ಮೋಸಲ್ಲಿ ಒಂದು ಸ್ಕ್ವಯರ್ ರೂಟ್ ಮತ್ತು ಸ್ಕ್ವಯರ್ ಕ್ಯೂಬ್ ರೂಟ್ ಮತ್ತು ಕ್ಯೂಬ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಅದು ನೋಡಿದಾಗ ಅಥವಾ ಗೊತ್ತಾದಾಗಲಷ್ಟೇ ಇವತ್ತು ನಾನು ಹೇಳ್ಕೊಡೋವಂಥ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗೋದು. ಓಕೆ, ಅಥವಾ ಈ ಮುಂಚೆನೇ ನಿಮಗೆ ಕ್ಯೂಬ್ ರೂಟ್ ಸ್ಕ್ವೇರ್ ರೂಟ್ ಎಲ್ಲ ಐಡಿಯಾ ಇದೆ ಅಂತಲೇ ಡೈರೆಕ್ಟಾಗಿ ನೀವು ನೋಡಬಹುದಾಗಿದೆ ಈ ಒಂದು ಸೆಷನ್ನ. ಓಕೆ, ಗೊತ್ತಿಲ್ಲದೇ ಇದ್ದಲ್ಲಿ ದಯವಿಟ್ಟು ಮೊದಲಿಗೆ ಆ ಸೆಷನ್ನ ನೋಡಿ, ನಂತರ ಈ ಒಂದು ಸೆಷನ್ನ ಕಂಟಿನ್ಯೂ ಮಾಡಿ. ಓಕೆ, ಮೊದಲಿಗೆ ನೋಡೋಣ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ನಾನು ಇವತ್ತು ತೊಗೊಂಡು ಬಂದಿದ್ದೀನಿ ಅಂತ. ಸೊ ತಗೊಳ್ಳಿ, ಮೊದಲನೇ ಪ್ರಶ್ನೆ. 3 cube 42875 - ? = 21 ಅಂತ ಇದೆ. ಓಕೆ, ಏನು ಮಾಡಬೇಕಾಗಿದೆ ಅಂತಂದರೆ ಈ 42875 ಏನಿದೆ ಇದರ ಕ್ಯೂಬನ್ನು ತೆಗಿಬೇಕಾಗಿದೆ. ಓಕೆ, ಲೈಕ್ ಯಾವುದೋ ಒಂದು ನಂಬರ್ ಇದೆ. ಓಕೆ, ಆ ನಂಬರ್ ನನಗೆ ಯಾವುದು ಅಂತ ಗೊತ್ತಿಲ್ಲ, ಅದರ ಕ್ಯೂಬ್ನ ಮಾಡಿದ್ರೆ ನಮಗೇನಾಗುತ್ತೆ 42875 ಬರುತ್ತೆ. ನೆನ್ಪಿಟ್ಕೊಳ್ಳಿ, ಯೂನಿಟ್ ಡಿಜಿಟ್ ಏನಿದೆ ಗಮನ ಕೊಡಿ. ಯೂನಿಟ್ ಡಿಜಿಟ್ ಏನಿದೆ ನಿಮಗೆ 5 ಅಂತ ಇದೆ. ಅಲ್ಲಿಗೆ ನಿಮಗೆ ಬರಬೇಕಾಗಿರುವಂತಹ ನಂಬರ್ ಏನಿದೆ ಆ ನಂಬರ್ನ ಎರಡನೇ ನಂಬರ್. ಓಕೆ, ಸೊ 2 ಡಿಜಿಟ್ಸಲ್ಲಿ ಕೊನೆ ನಂಬರ್ ಏನಾಗಿರಬೇಕಾಗುತ್ತೆ ಅಂತಂದರೆ 5 ಆಗಿರಬೇಕಾಗುತ್ತೆ. ಹಾಗಾದರೆ ಅದರ ಮುಂದಿನದು ಯಾವುದಾಗಿರಬೇಕಾಗುತ್ತೆ ಅದು ನಿಮಗೆ ಐಡಿಯಾ ಇರಬೇಕಾಗುತ್ತೆ. ಓಕೆ, ಸೊ ನಾನು ಇಲ್ಲಿ ಡೈರೆಕ್ಟಾಗಿ ಬರೀತಾ ಇದ್ದೀನಿ 35. ಸೊ ನೀವೇನಾದರೂ 35 ಕ್ಯೂಬ್ನ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಬರೋವಂಥ ಉತ್ತರ ಎಷ್ಟಾಗಿರುತ್ತೆ ಅಂತಂದರೆ 42875. ಯಾವ ರೀತಿ ಮಾಡಿದೆ, ಜಸ್ಟ್ ಕ್ಯೂಬನ್ನು ನಾನು ತೆಗೆದಿದ್ದೀನಿ, ಇನ್ನೇನು ಮಾಡಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೇಗೆ ತೆಗೆದೆ ಅಂತ ಗೊತ್ತಿಲ್ಲ ಅಂತ ಪಕ್ಷದಲ್ಲಿ ದಯವಿಟ್ಟು ಹೋಗಿ ಕ್ಯೂಬ್ ರೂಟ್ ಹೇಗೆ ಕಂಡುಹಿಡಿಯೋದು, ಸ್ಕ್ವೇರ್ ರೂಟ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ಕೊಟ್ಟಿದ್ದೀನಿ, ಅದು ಕಲ್ತ್ಕೊಳ್ಳಿ, ನಂತರ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡಿ. ಓಕೆ, ಸೊ ಈಗ ಬರ್ದಿದ್ದೀನಿ ನಾನು. ಸೊ ಇದರ ಕ್ಯೂಬ್ ರೂಟನ್ನು ತೆಗೆದಾಗ ನಂಗೆ ಬಂದಿದೆ ಎಷ್ಟು ಬಂದಿದೆ, 35 ಅಂತ ಬಂದಿದೆ. ಓಕೆ, ಸೊ ಈಗ ಇದರದ್ದು ಮುಂದೆ ಏನಿದೆ ಅದನ್ನು ಮುಂದಕ್ಕೆ ನೆಕ್ಸ್ಟ್ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಓಕೆ, ಸೊ ಮೈನಸ್ ಅಂತ ಇದೆ, ಮೈನಸನ್ನು ತೊಗೊಳ್ಬೇಕಾಗುತ್ತೆ. ಕ್ವೆಶ್ಚನ್ ಮಾರ್ಕ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಅದನ್ನು ನಾನು ನೆಕ್ಸ್ಟ್ ಅಂತ ತೊಗೊಳ್ತಾ ಇದ್ದೀನಿ, ಈಸ್ ಈಕ್ವಲ್ ಟು 21 ಅಂತ ತೊಗೊಂಡಿದ್ದೀನಿ. ಈಗ ಏನು ಮಾಡ್ತೀರಾ, ಈ 21 ಒಳಗಡೆ ಕಳಿಸ್ತೀರಾ, ಈ ಎಕ್ಸ್ ಅನ್ನೋದನ್ನ ಹೊರಗಡೆ ಕಳಿಸ್ತೀರಾ. ಈ ರೀತಿ ನೀವು ಮಾಡ್ತಾ ಇರುವಾಗ ಏನಾಗುತ್ತೆ, ಪ್ಲಸ್ ಇರುವಂತಹ 21 ಒಳಗಡೆ ಬಂದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ. ಮೈನಸ್ ಇರುವಂತ ಎಕ್ಸ್ ಹೊರಗಡೆ ಹೋದ್ರೆ ಏನಾಗುತ್ತೆ, ಬರೀ ಎಕ್ಸ್ ಅಥವಾ ಪ್ಲಸ್ ಎಕ್ಸ್ ಅಂತ ಆಗುತ್ತೆ. ಈಗ ಏನ್ ಮಾಡ್ಬೇಕಾಗುತ್ತೆ, ಇವೆರಡರ ವ್ಯತ್ಯಾಸ ನಾನು ತೆಗೆದ್ರೆ ನಿಮಗೆ ಬರುತ್ತೆ ಎಕ್ಸ್ ನ ವ್ಯಾಲ್ಯೂ ಎಷ್ಟು, 14 ಅಂತ. ಬಟ್ ಈ ಒಂದು ಕಾನ್ಸೆಪ್ಟ್ ನಾನು ಏನು ಸಾಲ್ವ್ ಮಾಡಿದೆ, ಇದೇ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕ್ಯೂಬ್ ರೂಟ್ನ ತೆಗೆಯೋದು ಅದು ಯಾವ ಒಂದು ಕ್ಯೂಬಿಗೆ ಸಂಬಂಧಪಟ್ಟಿದೆ ಅಂತ ಗೊತ್ತಾದಾಗಲಷ್ಟೇ ನಿಮಗೆ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಮಾಡೋದಕ್ಕಾಗಲ್ಲ. ಓಕೆ, ಓಕೆ ಗೈಸ್, ಸೊ ಇದಾಗಿತ್ತು ನಮ್ಮ ಮೊದಲನೇ ಪ್ರಶ್ನೆ. ಈಗ ನಾನು ಎರಡನೇ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಓಕೆ, ಓಕೆ ಗೈಸ್, ಸೊ ಎರಡನೇ ಪ್ರಶ್ನೆಯನ್ನು ಬರೆದಿದ್ದೀನಿ. ನೋಡೋದಕ್ಕೆ ತುಂಬ ಸಿಂಪಲ್, ಮೋರ್ ಓವರ್ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಆಗಿ 64 ಅಂತ ಬರೆದಿದ್ದೀನಲ್ವಾ, ಅದು ಯಾವುದರ ಸ್ಕ್ವೇರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ಕರೆಕ್ಟ್ ಅಲ್ವಾ? ನೆನ್ಪಿಟ್ಕೊಳ್ಳಿ, 1 ರಿಂದ 30 ನಾನು ಕ್ಲಾಸ್ ಮಾಡುವಾಗಲಾಗ್ಲಿ ಅಥವಾ ನಿಮಗೆ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡುವಾಗಲಿ ಪ್ರತಿ ಸರ್ತಿ ನಾನು ಸ್ಟೂಡೆಂಟ್ಸ್ ಹೇಳೋದಿದ್ದೇನೆ, ಸ್ಕ್ವೇರ್ ಮತ್ತು ಕ್ಯೂಬ್ಸ್ ಅಥವಾ ಸ್ಕ್ವೇರ್ ರೂಟ್ ಮತ್ತು ಕ್ಯೂಬ್ ರೂಟ್ 1 ರಿಂದ 30 ಎಲ್ಲರೂ ಕಲ್ತ್ಕೊಳ್ಳಿ. ಬಿಕಾಸ್ ಈ ರೀತಿಯ ಚಿಕ್ಕ ನಂಬರ್ಗಳು ಬಂದಾಗ ತುಂಬ ಈಸಿಯಾಗಿ ಮಾಡ್ತೀರಾ. ಅದೇ ಹಿಂದಿನ ಪ್ರಶ್ನೆ ತೊಗೊಂಡ ನೋಡಿ, ಎಷ್ಟು ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂತಂದರೆ ಕಷ್ಟ ಅನಿಸುತ್ತೆ. ಹಾಗಾಗಿ ದಯವಿಟ್ಟು 1 ರಿಂದ 30 ಕ್ಯೂಬ್ಸ್ ಸ್ಕ್ವೇರ್ ಕ್ಯೂಬ್ ರೂಟ್ ಸ್ಕ್ವೇರ್ ರೂಟ್ ಎಲ್ಲವನ್ನೂ ಕೂಡ ಪ್ರಾಕ್ಟೀಸ್ ಮಾಡಿ. ಓಕೆ, ಇದನ್ನು ಸಾಲ್ವ್ ಮಾಡೋಣ. ಸೇಮ್ ಅದೇ ರೀತಿನೇ, ಇವಾಗ ನಿಮಗೆ ಕಾನ್ಸೆಪ್ಟ್ ಇದು ಗೊತ್ತಿದೆ, 8 ಸ್ಕ್ವೇರ್ ಎಷ್ಟು ಕೊಡುತ್ತೆ ನಿಮಗೆ, 64, ಕರೆಕ್ಟ್ ಅಲ್ವಾ? ಇವಾಗ ಇಲ್ಲಿ ಏನಾಗಿದೆ, ನಮಗೆ √2 ಇರೋದ್ರಿಂದ ನಾನು ಇದೇನು ಮಾಡ್ತಿದ್ದೀನಿ, ತೆಗಿತಾ ಇದ್ದೀನಿ. ಅವಾಗ ನಮಗೆ ಇಲ್ಲಿ ಎಷ್ಟು ಬರುತ್ತೆ, 8 ಅಂತ ಬರುತ್ತೆ.
ಎಂಟು ಅಂದ್ರು ಒಂದೆ, ಹೀಗಂದ್ರು ಒಂದೆ, ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ಮೈನಸ್ ಇಲ್ಲೇನಿದೆ, ಕ್ವೆಶ್ಚನ್ ಮಾರ್ಕ್ ಇದೆ, ಅದನ್ನ ಎಕ್ಸ್ ಅಂತ ತಗೊಳ್ತಾ ಇಸ್ ಈಕ್ವಲ್ ಟು ಫೋರ್ ಅಂತ ತಗೊಳ್ತೀರಾ. ಓಕೆ, ನಂತರ ಏನಾಗ್ತಾ ಇದೆ ಅಂತಂದ್ರೆ ಈ ಫೋರ್ ಒಳಗಡೆ ಬರ್ತಾ ಇದೆ, ಈ ಎಕ್ಸ್ ಏನಾಗ್ತಾ ಇದೆ ಹೊರಗಡೆ ಹೋಗ್ತಾ ಇದೆ. ತುಂಬಾ ಸಿಂಪಲ್ ಪ್ರಾಬ್ಲಮ್, ಕರೆಕ್ಟ್ ಅಲ್ವಾ? ಸೊ ಮೈನಸ್ ಮಾಡ್ಕೊಳ್ಳಿ ನಿಮ್ಗೆ, ಅವಾಗ ಎಕ್ಸ್ ನ ವ್ಯಾಲ್ಯೂ ಎಷ್ಟು ಅಂತ ಬರುತ್ತೆ, ಎಕ್ಸ್ ನ ವ್ಯಾಲ್ಯೂ ಬರುತ್ತೆ ನಿಮ್ಗೆ ನಾಲ್ಕು ಅಂತ. ಈ ರೀತಿಯಾಗಿ ಸಿಂಪಲ್ ಕ್ವೆಶ್ಚನ್ಸ್ ನ ನೀವು ನಿಮ್ಮ ಎಕ್ಸಾಮ್ಗಳಲ್ಲೂ ಸಹ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಬಟ್ ಕಾನ್ಸೆಪ್ಟ್ ಇದೆ, ಏನ್ ಮಾಡಿದೆ, ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರ್ಬೇಕಷ್ಟೆ, ಇನ್ನೇನಿಲ್ಲ. ಓಕೆ, ಈಗ ನಾವು ಮೂರನೇ ಪ್ರಶ್ನೆಯನ್ನು ನೋಡೋಣ, ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಓಕೆ ಗೈಸ್, ಮೂರನೇ ಪ್ರಶ್ನೆಯನ್ನು ನಾನು ಬರೆದಿದ್ದೀನಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ, ಈ 2197 ಇದರ ಕ್ಯೂಬ್ ಅನ್ನು ಕೊಟ್ಟಿದ್ದಾರೆ. ಇದರ ಕ್ಯೂಬ್ ರೂಟ್ ತೆಗೆದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ಮುಂಚೆನೆ ಹೇಳಿದ್ದೀನಿ. ಮೊದಲಿಗೆ ನೀವು ಗಮನ ಕೊಡಬೇಕಾಗಿರೋದು ಯಾವ್ದ್ರ ಮೇಲೆ ಅಂತಂದ್ರೆ ಯೂನಿಟ್ ಡಿಜಿಟ್ನ ಮೇಲೆ ಗಮನ ಕೊಡಿ. ಏನಿದೆ ನೋಡ್ಕೊಳ್ಳಿ, 7 ಅಂತ ಇದೆ. ನೀವೇನಾದ್ರೂ ಕ್ಯೂಬ್ ರೂಟ್ ಏನಿದೆ ಅದನ್ನ, ಅಥವಾ ಕ್ಯೂಬ್ಗಳೇನಿದೆ ಅದನ್ನ 1 to 10 ಬರೆದ್ರೆ ಯಾವ ಒಂದು ಸಂಖ್ಯೆನೂ ಕೂಡ, ಅಂದ್ರೆ ಯಾವ ಒಂದು ಕೊನೆಯ ಸಂಖ್ಯೆ ಕೂಡ ರಿಪೀಟ್ ಆಗಲ್ಲ. ಓಕೆ, ಸೊ ಹಾಗಿದ್ದಾಗ ನೆನಪಿರ್ಲಿ, ನಿಮ್ಗೇನಾದ್ರೂ ಕೊನೆ ಡಿಜಿಟ್ 7 ಅಂತ ಬಂದಿದೆ ಅಂದ್ರೆ ಅದು ಬರೋದು ಎಲ್ಲಾಗಿರುತ್ತೆ ಅಂತಂದ್ರೆ ಕೇವಲ 3. ಯಾಕೆ ಅಂತಂದ್ರೆ 3³ ನಿಮ್ಗೆ ಎಷ್ಟು ಕೊಡುತ್ತೆ, 27 ಅಂತ ಕೊಡುತ್ತೆ. ಆ ಒಂದು ಕಾನ್ಸೆಪ್ಟ್ ನ ಮೇಲೆ ಹೇಳ್ತಾ ಇದ್ದೀನಿ. ನಂತರ ಇದಕ್ಕೇನಾದ್ರೂ ನೀವು ಕ್ಯೂಬ್ ತೆಗಿತಾ ಇದ್ದೀರಾ ಅಂತಂದ್ರೆ 13. ಸೊ 13 ನೀವು 3 ಏನಾದ್ರೂ ಗುಣ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಬರುವಂತ ಮೊತ್ತ 2197 ಅಂತ ಬರುತ್ತೆ. ಓಕೆ, ಸೊ ವೆರಿ ಸಿಂಪಲ್. ಓಕೆ, ಹೆಂಗೆ ಸಿಂಪಲ್ ಆಗುತ್ತೆ, ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಇದು ಸಿಂಪಲ್ ಆಗೋದು. ನಂತರ ಏನಿದೆ ನೋಡ್ಕೊಳ್ಳಿ, +42 ಅಂತ ಇದೆ. ಈಗ ಎಷ್ಟು ಈಸಿ ಇದೆ ನೋಡಿ, ಜಸ್ಟ್ ಏನ್ ಮಾಡೋದು, ಆಡ್ ಮಾಡ್ಬೇಕಾಗಿದೆ ಅಷ್ಟೆ. ಸೊ ಈ ಪ್ರಶ್ನೆಯ ಉತ್ತರ ಏನಂತ ಬರೀತೀರಾ, 55 ಅಂತ ಬರೀತೀರಾ. ಇಸ್ ದಿಸ್ ಕ್ಲಿಯರ್ ಗೈಸ್? ಓಕೆ ಓಕೆ ಗೈಸ್, ಸೊ ಈಗ ನಾನು 4ನೇ ಪ್ರಶ್ನೆಯನ್ನ ಬರ್ತಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಇದನ್ನ ಸಾಲ್ವ್ ಮಾಡೋದು ಅಂತ. ಇಲ್ಲಿ ನೀವು ಗಮನಿಸಬಹುದು, ನಿಮ್ಗೆ ಇಲ್ಲಿ ಸ್ಕ್ವಯರ್ ಇದೆ, ಇಲ್ಲಿ ರೂಟ್ ಇದೆ. ಆ ರೂಟ್ ಸ್ಕ್ವಯರ್ ಕ್ಯೂಬಾ ಅಂತ ನಮಗೆ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ಮೊದಲಿಗೆ ಏನಿದೆ, 35² ಇದನ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಣ. ಇಲ್ಲಿ ಬರಿತಾ ಇದೀನಿ ನೋಡ್ಕೊಳ್ಳಿ. ಸೊ 35² ಹೇಗೆ ಮಾಡ್ತೀರಾ, ಮೊದಲಿಗೆ ನೋಡ್ಕೊಳ್ಳಿ, 5² ಅಂತ ಇದೆ. 5² ಅಂತ ಏನ್ ಬರುತ್ತೆ ನಿಮ್ಗೆ, 25. 5² ಈಸ್ ಈಕ್ವಲ್ ಟು 25 ಅಂತ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ 5 ಕೆಲಸ ಮುಗಿದಿದೆ, ಇನ್ನ ಮಿಕ್ಕಿದ್ದಾರೆ. ನಮ್ಗೇನ 3 ಅನ್ನೋಂತ ವ್ಯಕ್ತಿ ಇದ್ದಾನೆ. ಸೊ 3 ನಂತರ ಯಾರು ಬರ್ತಾರೆ, 4 ಅಂತ ಬರ್ತಾರೆ, ಕರೆಕ್ಟ್ ಅಲ್ವಾ? ಸೊ 3 × 4 ಏನಂತ ತಗೊಳ್ತೀರಾ, 12 ಅಂತ ತಗೊಳ್ತೀರಾ. ನೋಡಿ ಎಷ್ಟು ಸಿಂಪಲ್ ಆಗಿ ಇದನ್ನ ತಗೊಂಡೆ. ಅಕಸ್ಮಾತ್ ಏನಾದ್ರೂ ಇಲ್ಲಿ 45² ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ಅವಾಗ್ಲೂ ಅಷ್ಟೇ ಸೇಮ್ ಕಾನ್ಸೆಪ್ಟ್. ಮೊದಲಿಗೆ 25 ತಗೊಳ್ಳಿ, 25 ಅಂದ್ರೇನು 5². ಓಕೆ, ಸೊ 4 ನಂತರ ಏನಿದೆ, 5 ಬರುತ್ತೆ ನಮ್ಗೆ, ಬಿಕಾಸ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ 4 ನಂತರ 5 ಬರುತ್ತೆ. 4 × 5 ಎಷ್ಟು ಕೊಡುತ್ತೆ, 20. ಸೊ ಈ ರೀತಿಯಾಗಿ 5 ಏನಾದ್ರೂ ಯಾವ್ದಾದ್ರೂ ಒಂದು ಸ್ಕ್ವೇರ್ ಕೇಳ್ತಾ ಇದಾರೆ ಅಂದ್ರೆ ಈಸಿಯಾಗಿ ಮಾಡ್ಕೊಳ್ಬಹುದು. ಓಕೆ, ಇದನ್ನ ಇಲ್ಲಿ ನಾನು ಬರಿತಾ ಇದೀನಿ, 1225 ಅಂತ. ಇಲ್ಲಿ ನೋಡ್ಕೊಳ್ಳಿ, 324 ಇದು ಯಾವ್ದರ ರೂಟ್, ಸ್ಕ್ವೇರ್ ಆ ಕ್ಯೂಬಾ, ನಿಮಗೆ ಕನ್ಫ್ಯೂಷನ್ ಇರಬಾರ್ದು. ಓಕೆ, ಸೊ ಇದು ಯಾವುದು ಅಂತಂದ್ರೆ 18². ಸೊ 18² ನೀವೇನಾದ್ರೂ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗ್ ಬರುವಂತಹ ಮೊತ್ತ ಎಷ್ಟಾಗಿರುತ್ತೆ ಅಂದ್ರೆ 324. ಓಕೆ, ಸೊ ಇಲ್ಲಿ ತಗೊಳ್ಳಿ, ರೂಟ್ ಅನ್ನ ತೆಗಿತಾ ಇದ್ದೀರಾ. ಸೊ ಆಗ ನಿಮಗೆ ಬರುತ್ತೆ 18 ಅಂತ ಬರುತ್ತೆ. ಓಕೆ, ಇವಾಗ ಇವೆರಡನ್ನ ನೀವು ಗುಣ ಮಾಡ್ಬೇಕಾಗತ್ತೆ. ಸಪೋಸ್ ಎರಡನ್ನ ಗುಣ ಮಾಡ್ತಿದ್ದಲ್ಲಿ ನಿಮಗೆ ಬರುವಂತಹ ಮೊತ್ತ 22050 ಅಂತ ಬರುತ್ತೆ. ಇಸ್ ದಿಸ್ ಕ್ಲಿಯರ್ ಗೈಸ್? ಸೊ ಈ ರೀತಿಯಾಗಿ ಮೊದಲಿಗೆ ರೂಟ್ ಅನ್ನ ತೆಗಿಬೇಕಾಗತ್ತೆ. ನೋಡ್ಕೊಳ್ಳಿ, ನಾನು ಮೈನಸ್ ಮಾಡಿಸ್ದೆ, ಪ್ಲಸ್ ಮಾಡಿಸ್ದೆ, ಇವಾಗ ನಾನು ಗುಣ ಮಾಡಿಸಿದ್ದೀನಿ. ಡಿವಿಷನ್ ಸಹ ಬರಬಹುದು, ಇದೇ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಇವೆಲ್ಲ ಕೂಡ ಏನಾಗುತ್ತೆ ಅಂತಂದ್ರೆ ನಿಮಗೆ ಸಿಂಪಲ್ ಈಕ್ವೇಶನ್ಸ್ ಆಗುತ್ತೆ, ಆರಾಮಾಗಿ ನೀವು ಸಾಲ್ವ್ ಮಾಡ್ಕೊಂಡು ಹೋಗಬಹುದಾಗಿದೆ. ಓಕೆ,